मुरुघा श्रीगळ विरुद्ध पोक्सो प्रकरण कूड़ा दाखलागिदे साकष्टु तोंदरेगळु एदुरागुत्ते अंतले साकष्टु जन लेक्काचारवन्न कूड़ा हाक्ता इद्दारे इवत्तु सुमोटो केसन्न ईगागले एनसीपीसीआर दाखलु माडिरोदरिंद ಚಿತ್ರದುರ್ಗದ ಎಸ್ಪಿಗೆ ಎನ್ಸಿಪಿಸಿಆರ್ ನೋಟಿಸ್ ಕೊಟ್ಟಿದ್ದಾರೆ ಪ್ರಕರಣದ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀರಿ ನೀವು ಈ ವಿಚಾರದಲ್ಲಿ ಮಕ್ಕಳು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಪ್ರಶ್ನೆಯನ್ನು ಕೇಳೋದರ ಜೊತೆಗೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದೆ ಚಿತ್ರದುರ್ಗದ ಎಸ್ಪಿಗೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಏನು ತೆಗೆದುಕೊಂಡಿದ್ದಾರೆ ಆಕ್ಷನ್ ಅನ್ನು ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋ ಒಂದು ನೋಟಿಸ್ ಅದು 9 ಪ್ರಶ್ನೆಗಳನ್ನು ಕೇಳಿ 7 ದಿನಗಳಲ್ಲಿ ಉತ್ತರ ಕೊಡಬೇಕು ಅಂದ್ರೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿರೋ ಬೆನ್ನಲ್ಲೇ ಮುರುಘಾ ಮಠಕ್ಕೆ ಭದ್ರತೆ ಕೂಡ ಹೆಚ್ಚಳ ಆಗಿದೆ ಒಂದು ಕಡೆ ಇದೆಲ್ಲ ಒಂದು ಕಡೆ ಶ್ರೀಗಳಿಗೆ ಕಂಟಕ ಸುತ್ತಿಕೊಳ್ಳತಾ ಇದೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಚಿತ್ರದುರ್ಗದ ಎಸ್ಪಿ ಗೆ ಇದೀಗ ಎನ್ಸಿಪಿಸಿಆರ್ ದಾಖಲಾಗಿದೆ ಅಂದ್ರೆ ನೋಟಿಸ್ ಇಶ್ಯೂ ಅನ್ನು ಮಾಡಿದ್ದಾರೆ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಯಾಕಂದ್ರೆ ಇಷ್ಟು ದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಕ್ಷನ್ ತೆಗೆದುಕೊಂಡಿದ್ದೀರಾ ಅಥವಾ ತನಿಖೆ ಎಲ್ಲಿ ಮಟ್ಟಿಗೆ ಬಂದಿದೆ ಏನು ಆಗ್ತಾ ಇದೆ ಕಂಪ್ಲೀಟ್ ಆಗಿ ನಮಗೆ ಇನ್ಫರ್ಮೇಷನ್ ಬೇಕು ಅನ್ನೋದರ ಜೊತೆಗೆ 9 ಪ್ರಶ್ನೆಗಳನ್ನು ಕೂಡ ಕೇಳಿದಾರಂತೆ ಸೋ ಒಂದು ವಾರ ಗಡುವು ಕೊಟ್ಟಿದ್ದಾರೆ ಚಿತ್ರದುರ್ಗದ ಎಸ್ಪಿ ಅವರಿಗೆ ಸೊ ಚಿತ್ರದುರ್ಗದ ಎಸ್ಪಿ ಅವರು ಒಂದು ವಾರದ ಒಳಗಾಗಿ ಎನ್ಸಿಪಿಸಿಆರ್ ಅವರ ನೋಟಿಸ್ ಗೆ ಉತ್ತರವನ್ನ ಕೂಡ ಕೊಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಮತ್ತೊಂದು ಕಡೆ ಈಗಾಗಲೇ ಸುಮುಟೋ ಕೇಸ್ ಕೂಡ ದಾಖಲಾಗಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಟಕ ಅನ್ನೋದು ಇಲ್ಲಿ ಬಹಳ ಈಜಿಯಾಗಿ ಶ್ರೀಗಳನ್ನು ಸುತ್ತಿಕೊಳ್ಳೋದರಲ್ಲೇ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಒಂದು ಕಡೆ ಫೋಕ್ಸೋ ಪ್ರಕರಣ ದಾಖಲಾಗುತ್ತೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮುಟೋ ಕೇಸ್ ಕೂಡ ದಾಖಲಾಗುತ್ತೆ ಅಂದಾಗ ಶ್ರೀಗಳು ಯಾವ ರೀತಿಯಾಗಿ ಇದೆಲ್ಲ ಸುಳಿಗಳಿಂದ ಹೊರಗಡೆ ಬರ್ತಾರೆ ಅನ್ನೋದೇ ಇಲ್ಲಿ ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ ಈಗಾಗಲೇ 2 ದಿನಗಳ ಕಾಲ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ನೋಡಬೇಕು ಏನಾಗುತ್ತೆ ಬೆಳವಣಿಗೆಗಳು ಇವತ್ತು ಅಂತ ಹೇಳಿ ಒಂದು ಕಡೆ ಮುರುಘಾ ಶ್ರೀಗಳಿಗೆ ಸಮಾಧಾನ ಹೇಳುವಂತ ಕೆಲಸ ಕೂಡ ಆಗ್ತಾ ಇದೆ ಸಾಕಷ್ಟು ಜನ ಬಂದು ನಾವು ನಿಮ್ಮ ಜೊತೆಗೆ ಇದೀವಿ ಧೈರ್ಯ ಗೆಡಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೋ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಸಮಾನರು ಅನ್ನೋ ರೀತಿಯಲ್ಲಿ ಇದೀಗ ಅವರ ವಿರುದ್ಧ ಎರಡೆರಡು ಪ್ರಕರಣಗಳು ದಾಖಲಾಗ್ತಾ ಇದೆ